ಎಲ್ಲರೂ ಒಂದು ನಿರೀಕ್ಷೆ ಇರುತ್ತೆ ಸ್ಟಾರ್ಟಿಂಗ್ ತಿಂಗಳು ಮುಂದೆ ಹೇಗೆ ಬರಬೇಕು ಅಂತ, ಹೇಗೆ ಪ್ರಿಪೇರ್ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ ಕರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ? ತುಂಬ ಖುಷಿ ಇದೆ ಸರ್. ಈ ದಿನಕ್ಕೆ ವರ್ಷಗಟ್ಟಲೆಯಿಂದ ಕನಸು ಕಂಡ್ಕೊಂಡು ಬಂದಿದ್ದೀನಿ. 4 ವರ್ಷದಿಂದ ತಯಾರಿ ಕೂಡ ನಡೀತಿದೆ. ಇನ್ಫ್ಯಾಕ್ಟ್ ಈ ಶೂಟ್ ಮಾಡಿ ನಾವು 1 ವರ್ಷದ ಮೇಲೆ 20 ದಿನ ಆಯಿತು. ಸೊ ಆಗಲೇ ಹೇಳ್ದಂಗೆ ಇದನ್ನು ರೆಡಿ ಮಾಡ್ಕೊಂಡು ನಾವು ಒಂದಷ್ಟು ಇನ್ವೆಸ್ಟರ್ ಪಿಚ್ ಮಾಡಿ ಪ್ರೊಡ್ಯೂಸರ್ಸು ಇನ್ವೆಸ್ಟ್ಮೆಂಟ್ ತರೋದಕ್ಕೆ ಯೂಸ್ ಮಾಡ್ಕೊಂಡ್ವಿ. ಸೊ ಈಗ ಒಂದು ಲೆವೆಲ್ಗೆ ಅದೆಲ್ಲ ಸಾರ್ಟ್ಔಟ್ ಆಗಿದೆ. ನಾವು ವಿ ಆರ್ ರೆಡಿ ಟು ಗೋ ಆನ್ ಫ್ಲೋರ್ ಸರ್. ಶೂಟಿಂಗ್ ಹೋಗಕ್ಕೆ ರೆಡಿ ಇದ್ದೀವಿ. ಇವಾಗ ಅಂದರೆ ಈಗ ಆ್ಯಕ್ಟಿಂಗು, ಡ್ಯಾನ್ಸು, ಫೈಟ್ ಎಲ್ಲದು ಅಂದರೆ ಮಾಡಿದ್ರೇ ಸರ್ ಒಂದು ಲೆವೆಲ್ಗೆ ಸರ್ವೈವ್ ಆಗೋಕ್ಕೆ ಸಾಧ್ಯ. ಸೊ ಆ ಪ್ರಿಪ್ರೇಷನ್ಸ್ ಗ್ಯಾರಂಟಿ ನಡೆದಿದೆ. ಬಟ್ ಡ್ಯಾನ್ಸ್ ಫೈಟ್ ಏನೇ ಇದ್ರೂ ಒಂದು 1/2 ಗಂಟೆ 1/4 ಗಂಟೆ ಬಂದು ಹೋಗುತ್ತೆ. ಮೇಯ್ನಾಗಿ ಆ್ಯಕ್ಟಿಂಗೇ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಹಾಗಾಗಿ ನಾನು ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಮೂವೀಸು, ಮ್ಯೂಸಿಕ್ ವಿಡಿಯೋ, ಆಮೇಲೆ ಸರ್ಟಿಫೈಡ್ ಆ್ಯಕ್ಟಿಂಗ್ ಕೋರ್ಸ್ಗಳು, ಆಮೇಲೆ ಆ್ಯಕ್ಟಿಂಗ್ ವರ್ಕ್ಶಾಪ್ಸು, ಆ್ಯಕ್ಟಿಂಗ್ ಫೈನ್ ಟ್ಯೂನಿಂಗ್ ವರ್ಕ್ಶಾಪ್ಸು ಈ ಥರ ಕಂಟಿನ್ಯೂಸಾಗಿ ನಾನು ಮಾಡ್ತಾನೆ ಬಂದಿದ್ದೀನಿ ಸರ್. ಅದ್ರ ಜೊತೆಗೆ ಡ್ಯಾನ್ಸ್ ಕೂಡ ಭೂಷಣ್ ಮಾಸ್ಟರ್ ಹತ್ರ, ಶ್ಯಾಮ್ ಅಗ್ದವರ್ ಇನ್ಸ್ಟಿಟ್ಯೂಟಲ್ಲಿ, ಆಮೇಲೆ ಟಗ್ರು ರಾಜು ಮಾಸ್ಟರ್ ಹತ್ರ ಡ್ಯಾನ್ಸ್ ಪ್ರಾಕ್ಟೀಸ್ಗಳು ಮಾಡಿದ್ದೀನಿ. ಇನ್ನು ಫೈಟು, ಮಾರ್ಷಲ್ ಆರ್ಟ್ಸು, ಜಿಮ್ನಾಸ್ಟಿಕ್ಸ್ ಎಲ್ಲ ನಮ್ಮ ಚೇತನ್ ಮಾಸ್ಟರ್ ಕೂಡ ನನಗೆ ತುಂಬ ಆ ವಿಷಯದಲ್ಲಿ ಟ್ರೈನಿಂಗ್ಗಳು ಕೊಟ್ಟಿದ್ದಾರೆ. ಸೊ ನಡೀತಾ ಇದೆ ಸರ್. ಇವರು ನಮ್ಮ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಂತ ಬಂದಾಗ 10th ಸಿನಿಮಾ ಅಭಿನಯ ಶಾಲೆಯಲ್ಲಿ ನಾಗತಿಳ ಚಂದ್ರಶೇಖರ್ ಸರ್ ಅವರ ಒಂದು ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತೊಗೊಂಡೆ. ಅದಾದಮೇಲೆ ಥಿಯೇಟರ್ ಪರ್ಸನ್ ಕೃಷ್ಣ ಅವ್ರ ಹತ್ರ ನಾನು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ಗಳು ಮಾಡಿದ್ದೆ. ಅದಾದಮೇಲೆ ಪುಷ್ಕರ್ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಆಗಿದ್ದೆ. ಆಮೇಲೆ ಇವರು ನೀನಾಸಂ ಧನಂಜಯ್ ಸರ್ ಕೂಡ ನಂಗೆ ತುಂಬ ಆ ವಿಷಯದಲ್ಲಿ ಫೈನ್ ಟ್ಯೂನಿಂಗ್ ಮಾಡೋದಕ್ಕೆ ಆ್ಯಕ್ಟಿಂಗಲ್ಲಿ ಹೆಲ್ಪ್ ಮಾಡಿದ್ದಾರೆ ಸರ್. ಈ ಫೀಲ್ಡ್ ಬರಬೇಕು ಅಂತ ಅಂತಿದ್ದಾರೆ, ನಿಮ್ಮ ಮನಸ್ಸು ಬೇರೆ ಫೀಲ್ಡ್ಗಳಿಗೆ ಹೋಗ್ಬೋದಾಗಿತ್ತು, ಬೆಳಗ್ಗೆ ಹೇಳಿದಾಗ ಈ ಕಡೆ ಬರಬೇಕು ಅಂತಿದ್ದಾರೆ ಸರ್. ಅದೇ ಹೇಳಿದ್ದಲ್ಲ ಸರ್, ನಾನು ಚಿಕ್ಕ ವಯಸ್ಸಿಂದ ಅಣ್ಣವ್ರ ದೊಡ್ಡ ಅಭಿಮಾನಿ. ಅವರು ಸ್ಕ್ರೀನ್ ಮೇಲೆ ನಕ್ಕಿದ್ರೆ ನಾನಿಲ್ಲಿ ನಗ್ತಾ ಇದ್ದೆ, ಅವರಲ್ಲಿ ಸ್ಕ್ರೀನ್ ಮೇಲೆ ಹತ್ತಿರ ನಾನಿಲ್ಲಿ ಹೇಳ್ತಾ ಇದ್ದೆ, ಅವರು ಸ್ಕ್ರೀನಲ್ಲಿ ಸತ್ತರೆ ನನಗಿಲ್ಲಿ ಕರಳು ಕಿತ್ತು ಬಂದಂಗೆ ಆಗ್ತಿತ್ತು. ಸೊ ಅವರಲ್ಲಿ ಹಾಡು ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರೆ ನಿಜವಾಗ್ಲೂ ಎಲ್ಲ ಲೈವಲ್ಲಿ ನಡೀತಿದೆ ಅಂತ ನಾನು ಅನ್ಕೊತಿದ್ದೆ. ಸೊ ಸಿನಿಮಾ ಇಸ್ ಮ್ಯಾಜಿಕ್ ಅಂತ ನನಗೆ ಚಿಕ್ಕ ವಯಸ್ಸಿಂದನೂ ಅನಿಸ್ತಾ ಇತ್ತು. ಆ ಮ್ಯಾಜಿಕ್ಗೆ ನಾನು ಹೇಗಾದರೂ ಒಂದು ಪಾತ್ರ, ಆ ಮ್ಯಾಜಿಕ್ಕಲ್ಲಿ ನಾನು ಇರಬೇಕು ಅನ್ನೋ ನನ್ನ ಆಸೆ ಇತ್ತು. ಅದು ಟೆಕ್ನಿಷಿಯನ್ ಆಗಿರ್ಬೋದು, ಅಥವಾ ಸಿಂಗರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಯಾವುದಾದ್ರೂ ಆಗಿರಲಿ, ಯಾವುದಾದ್ರು ರೀತಿ ಆಗಿರಲಿ, ನಾನು ಆ ಫೀಲ್ಡಲ್ಲಿ ಇರಬೇಕು ಅನ್ನೋ ನನ್ನ ಆಸೆ ಆಗಿತ್ತು. ಸೊ ಹೋಗ್ತಾ ಹೋಗ್ತಾ ಆ ಕನಸಂಗೆ ಚಿಗುರೊಡೆದು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಸಿದೆ. ತಂದೆಯವರಿಗೆ ಕಂಪ್ಲೀಟ್ ಆಗಿ ಇಷ್ಟ ಇದ್ದಾದ್ರೂ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರ್ತಿದ್ದೀರಾ, ಸೊ ನೀವು ಪ್ರೇಕ್ಷಕರನ್ನು ರಚಿಸೋದಕ್ಕೆ ಅಥವಾ ಮೆಚ್ಚಿಸೋದಕ್ಕಿಂತ ಮೊದಲು ನಿಮ್ಮ ತಂದೆಯವ್ರನ್ನ ಮೆಚ್ಚಿಸೋದು ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ. ಅದಕ್ಕೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಮೊದಲು ಸರ್. ನೀವು ಈಗೇನು ನೋಡ್ತಿದ್ದೀರಾ, ಇದು 100 ಟೈಮ್ಸ್ ಬೆಟರ್. ಅವ್ರನ್ನ ಮುಂಚೆ ನೋಡಬೇಕಿತ್ತು, ಬಾಯಲ್ಲೆಲ್ಲ ಒಳ್ಳೆ ಪದಗಳನ್ನ ಉಪಯೋಗಿಸಿ ಹೊಗಳಿ ಎಲ್ಲ ಹೊಗಳಿಸ್ಕೊಂಡು ಇಲ್ಲಿವರೆಗೂ ಅವ್ರು ಬಂದಿದ್ದಾರೆ ಅಂದರೆ ಆ ಪ್ರಾಡಕ್ಟ್ ನೋಡಿ, ಆ ಪ್ರಾಡಕ್ಟ್ ಬಗ್ಗೆ ಜನ ಮಾತಾಡಿ, ನಮ್ಮ ಟೀಮ್ ನೋಡಿ, ನಮ್ಮ ಡೈರೆಕ್ಟರ್ ನೋಡಿ, ಜನ ಅದ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳು ಆಡಿದ ಮೇಲೆ ಅವ್ರಿಗೂ ಏನೋ ಒಂದು ಪಾಸಿಟಿವ್ ಫೀಲ್ ಬಂದಿರೋದಕ್ಕೆ ಇಲ್ಲಿವರೆಗೂ ಬಂದಿರೋದು. ನಾನು ಇವತ್ತು ಕೂಡ ಅವ್ರು ಇಲ್ಲಿಗೆ ಬರ್ತಾರೆ ಅಂತ ನಾನು ನಂಬೇ ಇರಲಿಲ್ಲ. ಇಲ್ಲಿ ಗೇಟ್ ಹತ್ರ ಬಂದಾಗಲೇ ನನ್ನ ನಂಬಿಕೆ ಆಗಿದ್ದು, ಓ ಬಂದಿದ್ದಾರೆ ಅಂತ. ಸೊ ನೀವೇನು ನೋಡ್ತಿದ್ದೀರಾ, ನನ್ನ ಪ್ರಕಾರ ಅವ್ರು ಇಲ್ಲಿವರೆಗೂ ಬಂದಿರೋದೇ ನಾನು ಮಾಡಿರೋ ದೊಡ್ಡ ಸಾಧನೆ ಸರ್. ಸಿನಿಮಾ ರಿಲೀಸ್ ಆಗೋ ಅಷ್ಟೊತ್ತಿಗೆ ನನ್ನ ಕಾನ್ಫಿಡೆನ್ಸ್ ಇದೆ. ಅವರು ಥಿಯೇಟರ್ಗೆ ಬಂದವರು 20-25 ವರ್ಷ ಆಯ್ತು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿಲ್ಲ. ಈ ಸಿನಿಮಾ ನೋಡೋ ಲೆವೆಲ್ಗೆ ಈ ಸಿನಿಮಾ ಆಗುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಅವರು ಗೊತ್ತಲ್ಲ ಮೇಡಮ್, ಅವ್ರಿಗೆ ಯಾರು ಬೇಕಾದ್ರೂ ಪರಿಚಯ ಮಾಡ್ಕೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಸಿಂಪಲ್ ಸುನಿ ಹೆಸರು ತಕ್ಕಂಗೆ ಸಿಂಪಲ್ ಆಗೇ ಇರ್ತಾರೆ. ಸೊ ಅವರು ಕಮಲಮ್ಮನ ಗುಂಡಿಲಿ ಕ್ರಿಕೆಟ್ ಆಡ್ತಿರ್ತಾರೆ, ಅಲ್ಲೆಲ್ಲೋ ರೋಡ್ ಶೋಲಲ್ಲಿ ರಾಜಾಜಿನಗರಲ್ಲಿ ನಿಂತ್ಕೊಂಡು ಪಾನಿಪುರಿ ತಿಂತಿರ್ತಾರೆ. ಸೊ ಅವ್ರು ಪರಿಚಯ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಬಟ್ ಏನಂತಂದರೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ ನನ್ನ ಬಗ್ಗೆ ಗೊತ್ತಿತ್ತು. ನನ್ನ ಪಿಕ್ಚರ್ಗಳು ನೋಡಿದರು, ನನ್ನ ಶಾರ್ಟ್ ಮೂವೀಸ್ಗಳು, ನನ್ನ ಫೋಟೋಸ್ಗಳು ನೋಡಿದರು, ನನ್ನ ಶಾರ್ಟ್ ಮೂವಿಗಳು ನೋಡಿದರು, ನನ್ನ ನಾಟಕದ ವೀಡಿಯೋ ನೋಡಿದರು, ನನ್ನ ಬಗ್ಗೆ ವಿಚಾರಿಸ್ಕೊಂಡಿದ್ರು. ಅವ್ರ ಅಸಿಸ್ಟೆಂಟ್ಗಳ ಮುಖಾಂತರ ಅವ್ರಿಗೆ ನನ್ನ ಬಗ್ಗೆ ವಿಷಯ ಗೊತ್ತಿತ್ತು. ಸೊ ನಾನು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರಿಗೆ ನನ್ನ ನೇರವಾಗಿ ಹೇಳಿದೆ, ನಾನು ಯಾವುದಾದ್ರೂ ನಿಮ್ಮ ಸಿನಿಮಾದಲ್ಲಿ ಒಂದು ರೋಲ್ಗೆ ನಾನು ಸೂಟ್ ಆಗ್ತೀನಿ ಅಂತ ಅನ್ಸಿದ್ರೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಸೊ ಅಫ್ಕೋರ್ಸ್ ಅವರು ಇದೆಲ್ಲ ನೋಡಿದೇ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಮೇಡಮ್.